ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಲ ಮಾಲಿನ್ಯದ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಸುಲಭವಾಗಿ ಬರೆಯೋದು ನೋಡ್ಕೊಂಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಏನು ಮಾಡಬೇಕು ನಿಶಾ ಕನ್ನಡ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ಈಗ ನಾವು ಚಲ ಮಾಲಿನ್ಯದ ಬಗ್ಗೆ ಪ್ರಬಂಧ ಯಾವ ರೀತಿ ಸುಲಭವಾಗಿ ಬರೆಯದು ನೋಡ್ಕೊಂಬೋಣ ಬನ್ನಿ ಸ್ನೇಹಿತರೆ ಪೀಠಿಕೆ ನೀರಿನಲ್ಲಿ ಉಂಟಾಗುವ ಭೌತಿಕ ಜೈವಿಕ ಮತ್ತು ರಾಸಾಯನಿಕ ಬದಲಾವಣೆಯನ್ನು ಜಲಮಾಲಿನ್ಯ ಮಾಲಿನ್ಯ ಎಂದು ಕರೆಯುತ್ತಾರೆ ಮಾನವನ ಚಟುವಟಿಕೆಗಳಿಂದ ನೀರಿನ ಮೂಲಗಳು ಕಲುಷಿತಗೊಳ್ಳುವುದೇ ಚಲ ಮಾಲಿನ್ಯವಾಗಿದೆ ವಿಷಯ ವಿವರಣೆ ನೀರಿನಲ್ಲಿ ಹಲವಾರು ರಾಸಾಯನಿಕಗಳು ಸೂಕ್ಷ್ಮಾಣುಜೀವಿಗಳು ಕೊಳೆತ ಪದಾರ್ಥಗಳಿಂದ ಹುಟ್ಟಿದ ಕಾರ್ಖಾನೆ ಕೈಗಾರಿಕೆಗಳಿಂದ ಮತ್ತು ನಗರಗಳಿಂದ ಹೊರಬರುವ ತ್ಯಾಜ್ಯವನ್ನು ನೀರಿನಲ್ಲಿ ಬೆರೆತಾಗ ಜಲ ಮಾಲಿನ್ಯ ಉಂಟಾಗುತ್ತದೆ ಜಲಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ಒಂದನೆಯದು ನಾಗರೀಕರಣ ಎರಡನೆಯದು ಅರಣ್ಯನಾಶ ಮೂರನೆಯದು ಕೈಗಾರಿಕಾ ತ್ಯಾಜ್ಯಗಳು ನಾಲ್ಕನೆಯದು ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು ಐದನೇದು ರಸಗೊಬ್ಬರಗಳ ಮತ್ತು ಮಾರ್ಚಕ ಬಳಕೆ ಆರನೇದು ಕೃಷಿಗೆ ಬಳಸಿದ ಕೀಟನಾಶಕಗಳ ಹರಿಯುವಿಕೆ ಏಳನೆಯದು ಅಪಘಾತಗಳು ತೈಲ ಸೋರಿಕೆ ಪರಮಾಣು ವಿಕಿರಣಗಳು ಜಲಮಾಲಿನ್ಯದ ಪರಿಣಾಮಗಳು ಒಂದನೆಯ ಪಾಯಿಂಟ್ ಜೀವ ವೈವಿಧ್ಯತೆಯ ನಾಶ ಜಲಮಾಲಿನ್ಯವು ಜಲವಾಸಿ ಪರಿಸರ ವ್ಯವಸ್ಥೆಯ ಮೇಲೆ ತುಂಬ ಅಡ್ಡ ಪರಿಣಾಮ ಬೀರುವುದಲ್ಲದೆ ಫೈಟೋಪ್ಲಾಕ್ಟೋನ್ಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ ಎರಡನೆಯ ಪಾಯಿಂಟ್ ಆಹಾರ ಸರಪಳಿಯ ಮಾಲಿನ್ಯ ಕಲುಷಿತ ನೀರಿನಲ್ಲಿ ಮೀನುಗಾರಿಕೆ ಮಾಡುವುದು ಕೃಷಿ ಮಾಡುವುದು ಮತ್ತು ಮಲಿನಗೊಂಡ ನೀರನ್ನು ಜಾನುವಾರುಗಳ ಸಾಗಾಣಿಕೆಗೆ ಬಳಸುವುದರಿಂದ ಹಲವಾರು ವಿಷಕರಿ ಅಂಶಗಳು ಆಹಾರದಲ್ಲಿ ಸೇರ್ಪಡೆಗೊಂಡಿರುತ್ತವೆ ಮೂರನೆಯ ಪಾಯಿಂಟ್ ಕುಡಿಯುವ ನೀರಿನ ಕೊರತೆ ಸಂಯುಕ್ತ ರಾಷ್ಟ್ರಗಳ ಪ್ರಕಾರ ವಿಶ್ವಾದ್ಯಂತ ನೂರಾರು ಕೋಟಿ ಜನರಿಗೆ ಕುಡಿಯಲು ಮತ್ತು ನೈರ್ಮಲ್ಯಕ್ಕೆ ಶುದ್ಧ ನೀರಿನ ಕೊರತೆ ಕಾಡುತ್ತಿದ್ದು ಈ ಸಮಸ್ಯೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ನಾಲ್ಕನೆಯ ಪಾಯಿಂಟ್ ರೋಗಗಳು ಡಬ್ಲ್ಯೂ ಓದ ಪ್ರಕಾರ ಜಲಮಾಲಿನ್ಯದಿಂದ ವರ್ಷ ವಿಶ್ವಾದ್ಯಂತ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಜನರು ಕಾಲಾರ ಬೇದಿ ಟೈಫೈಡ್ ಮತ್ತು ಪೋಲಿಯೋಗಳಂತಹ ರೋಗಗಳಿಗೆ ಬಲಿಯಾಗುತ್ತಿದ್ದಾರೆ ಜಲಮಾಲಿನ್ಯ ತಡೆಗಟ್ಟುವ ಅಂಶಗಳು ಒಂದನೆಯ ಪಾಯಿಂಟ್ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಿದ ವಸ್ತುಗಳನ್ನು ಕಡಿಮೆ ಬಳಸಬೇಕು ಎರಡನೆಯ ಪಾಯಿಂಟ್ ವಸ್ತುಗಳನ್ನು ಮರುಬಳಕೆ ಮಾಡಬೇಕು ಮೂರನೆಯ ಪಾಯಿಂಟ್ ಗೃಹೋಪಯೋಗಿ ವಸ್ತುಗಳನ್ನು ಶೌಚಾಲಯಗಳನ್ನು ನಿಲ್ಲಿಸಬೇಕು ನಾಲ್ಕನೇ ಪಾಯಿಂಟ್ ಕೆರೆ ನದಿ ಅಥವಾ ಸರೋವರಗಳಿಗೆ ಭೇಟಿ ನೀಡಿದಾಗ ನೀವು ಬಳಸಿದ ವಸ್ತುಗಳನ್ನು ಅಥವಾ ಪ್ಲಾಸ್ಟಿಕ್ ಚೀಲಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕೋದು ಐದನೆಯ ಪಾಯಿಂಟ್ ಸಮುದ್ರ ತೀರಗಳು ನದಿಗಳು ಅಥವಾ ಪ್ರಾದೇಶಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಸ್ವಯಂ ಸೇವಕರೊಡನೆ ಅಥವಾ ಸ್ವಯಂ ಸೇವಕರಾಗಿ ಭಾಗಿಯಾಗಿ ಎಂಟನೆಯ ಪಾಯಿಂಟ್ ಕೀಟನಾಶಕಗಳು ಕಳೆನಾಶಕಗಳು ಮತ್ತು ರಸಗೊಬ್ಬರಗಳು ಬಳಸುವುದನ್ನು ಕಡಿಮೆ ಮಾಡಬೇಕು ಅಥವಾ ಪರ್ಯಾಯಗಳನ್ನು ನೋಡಿಕೊಂಡರೆ ಒಳ್ಳೆಯದು ಒಂಬತ್ತನೇ ಪಾಯಿಂಟ್ ವಾಹನಗಳ ತೈಲ ಅಥವಾ ಹಾಗೂ ಇನ್ನಿತರ ರಾಸಾಯನಿಕಗಳನ್ನು ಚರಂಡಿಯಲ್ಲಿ ವಿಲೇವಾರಿ ಮಾಡಬಾರದು ಹತ್ತನೇ ಬಾಯಿಂಟ್ ಏಕೆಂದರೆ ಕೊನೆಗೆ ನದಿಗಳಂಥ ನೀರಿನ ಮೂಲಗಳಿಗೆ ಸೇರುತ್ತವೆ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆಗಳು ಒಂದನೇ ಪಾಯಿಂಟ್ ಜಲಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಜಲಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ಜಲಮೂಲಗಳನ್ನು ಸಂರಕ್ಷಿಸುವುದು ಈ ಕಾಯ್ದೆಯ ಮೂಲ ಉದ್ದೇಶಗಳಾಗಿವೆ ಎರಡನೆಯ ಪಾಯಿಂಟ್ ಜಲ ಸಂರಕ್ಷಣೆ ಮತ್ತು ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಮೂರು ಈ ಕಾಯ್ದೆಯ ಸೆಕ್ಷನ್ ಎರಡರ ಪ್ರಕಾರ ಯಾವುದೇ ಇಂಡಸ್ಟ್ರಿಗಳು ಕೈಗಾರಿಕೆಗಳ ತ್ಯಾಜ್ಯವನ್ನು ಹೊರಬಿಡುವ ಮುನ್ನ ತ್ಯಾಜ್ಯವನ್ನು ಸಂಸ್ಕರಿಸುವ ಪ್ರಕ್ರಿಯೆಯನ್ನು ಅಳವಡಿಸಬೇಕು ಮೂರನೆಯ ಪಾಯಿಂಟ್ ಇಂಡಿಯನ್ ಪಿನಲ್ ಕೋಡ್ ಐ ಪಿ ಸಿ ಸೆಕ್ಷನ್ ಇನ್ನೂರ ಎಪ್ಪತ್ತೇಳು ನಾಲ್ಕನೆಯ ಪಾಯಿಂಟ್ ಶುದ್ಧ ನೀರಿನ ಹಕ್ಕು ಐದನೆಯ ಪಾಯಿಂಟ್ ದ ರಿವರ್ ಬೋರ್ಡ್ಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತಾರು ಉಪ ಸಂಹಾರ ಭಾರತದಲ್ಲಿ ಜಲಮಾಲಿನ್ಯಕ್ಕೆ ಅತಿ ದೊಡ್ಡ ಕಾರಣ ಸಂಸ್ಕರಿಸದ ಒಳಚರಂಡಿ ಹರಿವು ಮತ್ತು ಕೈಗಾರಿಕಾ ತ್ಯಾಜ್ಯಗಳು ಮೊದಲು ಇವುಗಳನ್ನು ಕಡಿಮೆ ಮಾಡುವಲ್ಲಿ ಸರ್ಕಾರ ಮತ್ತು ಜನರು ಗಮನಹರಿಸಬೇಕು ಒಬ್ಬ ಜವಾಬ್ದಾರಿಯುತ ನಾಗರಿಕನಿಗೆ ಮೇಲಾಗಿ ಮನುಷ್ಯನಾಗಿ ಸಾಧ್ಯವಾದಷ್ಟು ರಿಯೂಸ್ ರೆಡ್ಯೂಸಿಂಗ್ ಮತ್ತು ರೀಸೈಕ್ಲಿಂಗ್ ಈ ಮೂರು ಅಗತ್ಯ ಅಂಶಗಳನ್ನು ಪಾಲಿಸಿದರೆ ಜಲಮಾಲಿನ್ಯದ ಪ್ರಮಾಣದಲ್ಲಿ ತುಂಬ ಇಳಿಕೆಯನ್ನು ಕಾಣಬಹುದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಚಲಮಾಲಿನ್ಯದ ಬಗ್ಗೆ ಪುಟ್ಟ ಪ್ರಬಂಧ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಾನು ಹೊಸ ವೀಡಿಯೋದಿಗೆ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು